ಹೊಸಬರಿಗೆ ಟಿಕೆಟ್ ನೀಡೋದಕ್ಕೆ ಸಲಹೆ ನೀಡಿದವರನ್ನ ನೇಣಗಾಕಿ ಇಲ್ಲವೇ ಕಾಲು ತೆಗೆದುಹಾಕಿ ಅಂತ ಸಂಸದ ರಮೇಶ್ ಜಿಗಜಿಣಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮಿಂದ ತಪ್ಪಾಗಿದೆ ಅಂದಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ 70 ಟಿಕೆಟ್ ಹೊಸಬರಿಗೆ ನೀಡಲಾಗಿತ್ತು ಇದರಿಂದ ಬಿಜೆಪಿಗೆ ಸೋಲಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋದಕ್ಕೆ ಕಾಂಗ್ರೆಸ್ ಗ್ಯಾರಂಟಿಗಳೇ ಕಾರಣ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಗೆ ಬಹುಮತ ಸಿಕ್ಕಿದೆ ಅಂತ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಲಕ್ಷ್ಮಣ್ ಸವದಿ ಬಿಜೆಪಿ ಬಿಟ್ಟು ಹೋಗಿದ್ದು ಬಿಜೆಪಿಗೆ ಹಾನಿಯಾಗಿದೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಂಸದ ರಮೇಶ್ ಜಿಗಜಿಣಗಿ ಅಸಮಾಧಾನ ಹೊರಹಾಕಿದ್ದಾರೆ ಗಳಿಗಿತನ ನಮ ಯಾರಿಗೂ ಗೊತ್ತಾಗಲಿಲ್ಲ ಅಂಡರ್ ಕರೆಂಟ್ ಅಂಡರ್ ಕರೆಂಟ್ ಏನಪ್ಪಾ ಅಂತಂದ್ರೆ ಈ ಬಡವರಿಗೆ ಫ್ರೀ ಬಸ್ ಪಾಸ್ ಫ್ರೀ ಕರೆಂಟ್ ಆಮೇಲೆ ಇದೇನು ಐದು ಅವರ ಯೋಜನೆಗಳಿಗೆ ಅವರೆಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ಟರಲ್ಲ ಅದು ಮೇನ ಅದು ಒಟ್ಟೆ ಗೊತ್ತು ಮಾಡ್ಗುಡ್ಲಿಲ್ಲ ಯಾರಿಗೂ ಆದ್ರೆ ನಮ್ಮ ನಾವು 100% ನಾಲ್ಕರಿಂದ ಐದು ಗೆದಿತವ ಅನ್ನೋದು ನನಗಂತೂ ಬಹಳ ಇಷ್ಟು ವರ್ಷ ರಾಜಕಾರಣ ಮಾಡಿ ನನಗೆ ಆಶ್ಚರ್ಯ ಆಗಿದೆ ಹೆಂಗ ಇದು ಫೇಲ್ ಆಯ್ತು ಎಂದೂ ಫೇಲ್ ಆಗೋದಿಲ್ಲ ಅಂದು ನಾಳೆ ಸರ್ಕಾರ ಬೀಳ್ತಂದ್ರೆ 100% ಬಿದ್ದಿರ್ತದೆ ಏನು ಅದಕ್ಕೆ ನನಗೂ ಸಹಿತ ಗೊತ್ತಾಗಲಿಲ್ಲ ಇದು ಅಂಡರ್ ಕರೆಂಟ್ ಆಗಿ ಇಲ್ಲಿ ಈ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದು ಮೇನ ಈ ಏನು ಐದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟರು ಇದು ಮೊದಲನೇದ್ದು ಎರಡನೇದ್ದು ಏನಪ್ಪ ಅಂತಂದ್ರೆ ಈ 70 ಮಂದಿಗೆ ಎಷ್ಟು ನೋಡ್ರಿ ಭಾರಿ ವಿಚಿತ್ರ ಇದು 70 ಜನರಿಗೆ ಹೊಸ ಟಿಕೆಟ್ ಕೊಡೋ ಅವಶ್ಯಕತೆ ಏನಿತ್ತಪ್ಪ ಎಲ್ಲರೂ ಕೊಡಬೇಕಪ್ಪ ಎಲ್ಲೋ ಎಲ್ಲೋ ಹೊಸಬರಿಗೆ ಕೊಡಬೇಕು ಕೊಡಬಾರ್ದು ಅಂತ ನಾ ಹೇಳಂಗಿಲ್ಲ 70 ಜನರು ಕೊಟ್ಟು ಗೆದ್ದರೆ ಎಷ್ಟಪ್ಪ ನೀವು ಹಾಂ 10 ಸೀಟ್ ಗೆದ್ದರೆ 70ರಾಗ ಮತ್ತು ನೀವು 70ರು ಪೂರ ಹಳಬರಿಗೆ ಕೊಟ್ಟಿದ್ರೆ ಅರ್ಧಕ್ಕೆ 30-35 ಸೀಟ್ ಬರ್ತಿದ್ದು ಇದು ಇದು ಎರಡನೇ ತಪ್ಪು ಇದು ನಮ್ಮ ಪಕ್ಷದ ಕಡೆಯಿಂದ ಆಗಿರ್ತಕ್ಕಂಥದ್ದು ಅದು ಇದು ಯಾರು ಇದಕ್ಕೆ ಸಲಹೆ ಮಾಡ್ಯಾರೋ ಯಾರು ಏನು ಮಾಡ್ಯಾರೋ ಅವ್ರಿಗೆ ಬಿಟ್ಟದ್ದು ಅವ್ರಿಗೆ ಏನು ಮಾಡ್ತೀರಿ ನೀರೇರೆ ಹಾಕ್ರಿ ಕಾಲೇರೆ ತೆಗೀರಿ ನನಗೇನು ಸಂಬಂಧ ಹೊಸಬರಿಗೆ ಟಿಕೆಟ್ ಕೊಡೋದಕ್ಕೆ ನೇಣಗೆ ಹಾಕಿ ಇಲ್ಲ ಕಾಲು ತೆಗೆದು ಹಾಕಿ ಅಂತ ರಮೇಶ್ ಜಿಗಜಿಣಗಿ ಒಂದು ಮಾತನಾಡುವ ವೈಖರಿ ನೀವು ಅದನ್ನ ಅಂದ್ರೆ ಆಕ್ರೋಶವನ್ನು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅವರು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು 70 ಜನ ಹೊಸಬರಿಗೆ ಕೊಟ್ರಿ ಈ 10 ಜನ ಗೆದ್ದರು ಅಂದರೆ ಎಷ್ಟು ನಿಮಗೊಂದು 12% ಜನ ಮಾತ್ರ ಗೆದ್ದರು ಉಳಿದವರೆಲ್ಲ ಸೋತು ಹೋದರು ಹಳಬರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನೋದನ್ನು ರಮೇಶ್ ಜಿಗಜಿಣಗಿ ಹೇಳ್ತಿದ್ದಾರೆ ಪ್ರಾಯಶಃ ಮೊನ್ನೆ ರಮೇಶ್ ಜಿಗಜಿಣಗಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನ ಹೇಳಿದಾಗ ಕೂಡ ಸ್ವಲ್ಪ ವ್ಯಗ್ರ ಆಗಿದ್ದರು ಅಂದರೆ ನಮ್ಮ ವಯಸ್ಸಾಗಿದೆ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಟಿಕೆಟ್ ಯಾಕೆ ನಿರಾಕರಿಸ್ತೀರಿ ಸದಾನಂದ ಗೌಡರು ಕೂಡ 92ರ ಶಾಮನೂರು ಶಿವಶಂಕರಪ್ಪ ಕಾಣಲ್ವಾ ಅಂತ ಹೇಳಿದ್ದು ಅವ್ರ ಪಾರ್ಟಿಯವರಿಗೆ ಶಾಮನೂರು ಶಿವಶಂಕರಪ್ಪರ 92 ವಯಸ್ಸಾದರೂ ಟಿಕೆಟ್ ಕೊಡ್ತಾರೆ ಈ ಪಾರ್ಟಿಯಲ್ಲಿ ಯಾಕೆ ನೀವು ಸುಮ್ಮನೆ ಟಿಕೆಟ್ಗಳನ್ನು ನಿರಾಕರಿಸ್ತೀರಿ ಅಂತಕ್ಕಂಥದ್ದನ್ನು ಒಂದು ಕಡೆ ಅದನ್ನು ಕೂಡ ಜಿಗಜಿಣಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ನೋಡಿ ಜಿಗಜಿಣಗಿ ಒಬ್ಬ ತುಂಬ ನಿಷ್ಠಾವಂತ ಮನುಷ್ಯ ತಮ್ಮದೇ ಪೊಲಿಟಿಕಲ್ ಸ್ಟೈಲ್ ಇದೆ ಅಂದರೆ ಅವರು ಹೆಗಡೆ ಮತ್ತು ಪಟೇಲ್ರಿಗೆ ತುಂಬ ನಿಷ್ಠರಾಗಿದ್ದರು ಎಷ್ಟರ ಮಟ್ಟಿಗೆ ಅಂದರೆ ಅವರು 98ರಲ್ಲಿ ಪ್ರಮೋದ್ ಮಹಾಜನ್ ಸೆಂಟ್ರಲ್ ಹಾಲ್ನಲ್ಲಿ ಇವ್ರು ಕುಳಿತಿದ್ರಂತೆ ಪ್ರಮೋದ್ ಮಹಾಜನ್ ಹೋಗಿ ಇಲ್ಲ ನೀವು ಬಿ ಜೆ ಪಿಗೆ ಬರಬೇಕು ಅಂತಕ್ಕಂಥದ್ದನ್ನು ಹೇಳಿದಾಗ ಯಾವತ್ತು ಹೆಗಡೆ ಅವರು ರಾಜಕಾರಣದಲ್ಲಿ ಇರಲ್ವೋ ಆಗ ನಾನು ಬರ್ತೀನಿ ಅಲ್ಲಿವರೆಗೆ ನಾನು ಹೆಗಡೆ ಅವ್ರನ್ನ ಬಿಟ್ಟು ಬರಲ್ಲ ಅಂತ ಹೇಳಿದ್ರು ಹೆಗಡೆ ಅವರು ಕಾಲವಾದ ನಂತರ ಅವರು 2004ರಲ್ಲಿ ರಮೇಶ್ ಜಿಗಜಿಣಗಿ ಬಿ ಜೆ ಪಿಗೆ ಬಂದರು ಪ್ರಾಯಶಃ ಕೆಲವೊಂದು ಖಾರವಾದ ವಿಷಯಗಳನ್ನು ತಮ್ಮದೇ ಆದ ಶೈಲಿಯಲ್ಲಿ ಬಿ ಜೆ ಪಿ ನಾಯಕರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಆದರೆ ಈಗ ಜಿಗಜಿಣಗಿ ಮತ್ತು ಗೋವಿಂದ ಕಾರಜೋಳರ ಬಗ್ಗೆ ಇನ್ನೊಂದು ಕೂಡ ಇದೆ ಅವರು ದಲಿತ ಒಳ ಮೀಸಲಾತಿಯನ್ನು ಈಗ ತರೋ ಅವಶ್ಯಕತೆ ಇರಲಿಲ್ಲ ತಂದಿದ್ದರಿಂದ ನಮಗೆ ಸೋಲಾಯಿತು ಅಂತಕ್ಕಂಥದ್ರ ಬಗ್ಗೆ ಕೂಡ ಅನೇಕ ಬಿ ಜೆ ಪಿ ನಾಯಕರು ಹೇಳ್ತಾರೆ ಅದರ ಬಗ್ಗೆ ಜಿಗಜಿಣಗಿ ಮತ್ತು ಕಾರಜೋಳರ ಪ್ರತಿಕ್ರಿಯೆ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ ಈಗ ನೋಡಿ ಇದು ಈ ಆರೋಪ ಪ್ರತ್ಯಾರೋಪ ಬಿ ಜೆ ಪಿಯಲ್ಲಿ ಒಳಗಡೆ ನಿಶ್ಚಿತವಾಗಿ ಇನ್ನೊಂದಿಷ್ಟು ದಿನ ನಡೆಯುತ್ತೆ ದಟ್ ಈಸ್ ದ ಚರ್ನಿಂಗ್ ಔಟ್ ಪ್ರೊಸೆಸ್ ಯಾಕೆ ಸೋಲಾಯಿತು ಅಂತಕ್ಕಂಥದ್ರ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನ ನಾನಾ ನಾಯಕರಿಂದ ಬರ್ತಾ ಇವೆ ರಮೇಶ್ ಜಿಗಜಿಣಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವರ್ಷನ್ ಹೇಳ್ತಾ ಇದ್ದಾರೆ 70 ಜನ ಹೊಸಬರಿಗೆ ಯಾಕೆ ಟಿಕೆಟ್ ಕೊಟ್ರಿ ಯಾರು ಕೊಟ್ರಿ ಯಾರು ಈ ಟಿಕೆಟನ್ನು ಕೊಟ್ಟರು ಅಂತಕ್ಕಂಥದ್ರ ಬಗ್ಗೆ ಕೂಡ ರಮೇಶ್ ಜಿಗಜಿಣಗಿ ತಮ್ಮದೇ ವ್ಯಾಖ್ಯಾನ ಆದರೆ ನಾಗಠಾಣ ಕ್ಷೇತ್ರದಲ್ಲಿ ಹೊಸಬರಿಗೆ ಟಿಕೆಟ್ ಕೊಡಿಸಿದ್ದು ರಮೇಶ್ ಜಿಗಜಿಣಗಿ
ಒಬ್ಬ ಐಹೊಳೆ ಅಂತಕ್ಕಂಥ ಒಬ್ಬ ಯುವಕನಿಗೆ ಟಿಕೆಟ್ ಕೊಟ್ಟರು. ಪೊಲಿಟಿಕ್ಸ್ನಲ್ಲಿ ಈ ರೀತಿ ಆಗುತ್ತೆ. ಆದರೆ ರಮೇಶ್ ಜಿಗಜಿಣಗಿ ತುಂಬ ಹಾರ್ಟ್ಲಿ ಮಾತಾಡ್ತಾರೆ. ನಾನು ತುಂಬ ವರ್ಷಗಳಿಂದ ರಮೇಶ್ ಜಿಗಜಿಣಗಿ ಅವ್ರನ್ನ ಬಲ್ಲೆ. ತುಂಬ ಹಾರ್ಟ್ಲಿ ತಮ್ಮ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೇರವಾಗಿ ಹೊರಹಾಕ್ತಕ್ಕಂಥ ಒಂದು ಸ್ವಭಾವ ಅವರು. ರಮೇಶ್ ಜಿಗಜಿಣಗಿ ಅಂದರೆ ಈಗ ವಿಷಯ ಬಂದಿದೆ ಅಂತ ಹೇಳ್ತೀನಿ. ಪಿ ಎಸ್ ಐ ಆಗಲಿಕ್ಕೆ ಅವರು ಎಕ್ಸಾಮ್ ಬರೆದಿದ್ರು. ಪಿ ಎಸ್ ಐ ಆಗಿರಲಿಲ್ಲ ಯಾರು ರಮೇಶ್ ಜಿಗಜಿಣಗಿ. ತುಂಬ ಕಡು ಬಡತ ದಲಿತ್ ಲೆಫ್ಟ್ ಮಾದಿಗ ಸಮುದಾಯದಿಂದ ಬರ್ತಾರೆ. ಪಿ ಎಸ್ ಐ ಆಗಿರಲಿಲ್ಲ ಅವರು. ರಾಮಕೃಷ್ಣ ಹೆಗಡೆ ಅವರು ಇವರನ್ನೆಲ್ಲೋ ತಾಲೂಕು ಪಂಚಾಯತ್ನಲ್ಲೋ ಎಲ್ಲೋ ಮೆಂಬರ್ ಆಗಿದ್ದರು ಇವರು. ಆ ಪಿ ಎಸ್ ಐ ಆಗಲಿಲ್ಲ ಅನ್ನೋ ಇದರಲ್ಲಿ ಎಲ್ಲೋ ನಿಂತಿದ್ರು ಮೀಸಲು ಕ್ಷೇತ್ರದಲ್ಲಿ. ರಾಮಕೃಷ್ಣ ಹೆಗಡೆಯವರು ಇವರನ್ನು 83ರಲ್ಲಿ ಎಮ್ ಎಲ್ ಎ ಮಾಡಿ ಇವರನ್ನು ಗೃಹ ಸಚಿವರನ್ನಾಗೇ ಮಾಡಿಬಿಟ್ರು. ಅಂದರೆ ಯಾರು ಪಿ ಎಸ್ ಐ ಆಗಿರಲಿಲ್ವೋ ಆತ 2-3 ವರ್ಷದಲ್ಲಿ ಗೃಹ ಸಚಿವರೇ ಆಗಿಬಿಟ್ರು. ರಮೇಶ್ ಜಿಗಜಿಣಗಿ ತುಂಬ ವರ್ಷಗಳಿಂದ ಸುದೀರ್ಘಾವಧಿಯವರೆಗೆ ರಾಜಕಾರಣವನ್ನು ನೋಡಿರ್ತಕ್ಕಂಥವ್ರು. ಸೋಲನ್ನು ತಮ್ಮದೇ ಆದ ಧಾಟಿಯಲ್ಲಿ ತಮ್ಮ ಪಾರ್ಟಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ನಡೀತಾ ಇರುವಂತಹ ನೀರಿಗಾಗಿ ಹೋರಾಟ. ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದ್ರು ಕೂಡ ಕ್ಯಾರೆ ಅಂತ ಇಲ್ಲ. ಅದ್ರ ಬಗ್ಗೆ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.